ಲೋಕಸಭೆ ಚುನಾವಣೆಗೆ ದಿನಾಂಕ ಪ್ರಕಟವಾಗಿದ್ದು ದೇಶದಾದ್ಯಂತ ನೀತಿ ಸಂಹಿತೆ ಜಾರಿಯಾಗಿದೆ. ಮತದಾರನ ಮೇಲೆ ಪ್ರಭಾವ ಬೀರುವಂತಹ ಯಾವುದೇ ವ್ಯಕ್ತಿ, ವಸ್ತು, ಸಂದೇಶಗಳನ್ನು ಪ್ರದರ್ಶಿಸುವುದು ಅಥವಾ ಪ್ರಕಟಿಸುವುದು ನೀತಿ ಸಂಹಿತೆಯ ಉಲ್ಲಂಘನೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ಅಂತಹವುಗಳ ಮೇಲೆ ಪೇಪರ್ಗಳನ್ನು ಅಂಟಿಸಿ ಮರೆಮಾಚುತ್ತಾರೆ. ಈ ಮಧ್ಯೆ ಸಿಮೆಂಟ್, ಕಬ್ಬಿಣ, ಚಪ್ಪಲಿ ಮೊದಲಾದ ಕಂಪನಿಗಳ ರೂಪದರ್ಶಿಯಾಗಿರುವ ನಟ ಉಪೇಂದ್ರ ಅವರ ಭಾವಚಿತ್ರ ಗಂಗಾವತಿಯ ವಿವಿಧೆಡೆ ರಾರಾಜಿಸುತ್ತಿದೆ. ನಟ ಉಪೇಂದ್ರ ಪ್ರಜಾಕೀಯ ಎಂಬ ಪಕ್ಷವನ್ನು ಸ್ಥಾಪಿಸಿದ್ದು, ಪಕ್ಷವನ್ನು ಪ್ರತಿನಿಧಿಸಿ ರಾಜ್ಯದ ವಿವಿಧೆಡೆ ಅಭ್ಯರ್ಥಿಗಳು ಲೋಕಸಭಾ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಹೀಗಿರುವಾಗ ನಟ ಉಪೇಂದ್ರ ಅವರ ಭಾವಚಿತ್ರ ಪ್ರದರ್ಶನ ನೀತಿ ಸಂಹಿತೆ ಉಲ್ಲಂಘನೆಯಾದಂತಲ್ಲವೇ ಎನ್ನುವುದು ಪ್ರಜ್ಞಾವಂತ ನಾಗರಿಕನ ಯಕ್ಷ ಪ್ರಶ್ನೆಯಾಗಿದೆ. ಇದಕ್ಕೆ ಚುನಾವಣಾ ಅಧಿಕಾರಿಗಳು ಏನು ಹೇಳುತ್ತಾರೆ ಕಾದು ನೋಡಬೇಕಿದೆ.